ಸೈಂಟ್ ಜರೋದ ಶಾಲೆಯಲ್ಲಿ ಕಳೆದ ಶನಿವಾರದಿಂದ ನಡೀತಾ ಇರುವಂಥ ವಿದ್ಯಮಾನದಿಂದ ನಾವೆಲ್ಲರೂ ಆತಂಕಿತರಾಗಿದ್ದೀವಿ. ಈ ರೀತಿಯ ಘಟನೆಗಳು ಮಂಗಳೂರಿನಲ್ಲಿ ಯೋಜಿತ ರೀತಿಯಲ್ಲಿ ಪದೇ ಪದೇ ನಡೀತಾ ಇದೆ. ಆ ಮೂಲಕ ಧರ್ಮದ ಮಧ್ಯೆ ವಿಭಜನೆಗಳನ್ನು ತರುವಂತಹ, ಕೋಮು ಧ್ರುವೀಕರಣವನ್ನು ಮಾಡುವಂತಹ, ರಾಜಕೀಯ ಲಾಭವನ್ನು ಗಿಟ್ಟಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಮಂಗಳೂರಿನ ಇಡೀ ಭವಿಷ್ಯವನ್ನೇ ಬಲಿಗೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಸಂಘ ಪರಿವಾರದ ಶಕ್ತಿಗಳು ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಮೊಟ್ಟೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಏನು ನಡೀತಾ ಇದೆ ಅನ್ನುವಂಥದ್ದು ನಮಗೆ ಒಂದು ಮೇಲ್ನೋಟಕ್ಕೆ ಅಂದಾಜಿದ್ದರೂ ಕೂಡ ಜರೋದ ಶಾಲೆಯ ಆಡಳಿತ ಮಂಡಳಿಯವರ ಜೊತೆ ಇದನ್ನೆಲ್ಲ ಮಾತಾಡಿಕೊಂಡು ನಾವು ಒಂದು ಸರಿಯಾದಂಥ ನಿಲುವಿಗೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಂಗಳೂರಿನ ಹಲವಾರು ಜಾತ್ಯತೀತ ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಒಂದು ಕೂಟ ಈ ಜರೋದ ಶಾಲೆಗೆ ಸಂತ ಜರೋದ ಶಾಲೆಗೆ ಇವತ್ತು ಭೇಟಿಯನ್ನು ನೀಡಿ ನಾವು ಅಲ್ಲಿಯ ಆಡಳಿತ ಮಂಡಳಿಯವರ ಜೊತೆ ಮಾತಾಡಿದ್ವಿ. ಒಟ್ಟು ನಮಗೆ ಇಲ್ಲಿ ಅನಿಸಿರುವಂಥದ್ದು ಏನಂದರೆ, ಇಲ್ಲಿ ಶಾಲೆಯಲ್ಲಿ ಏನೋ ಒಂದು ವಿದ್ಯಾರ್ಥಿನಿ ಶಿಕ್ಷಕಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವಾಗ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ, ಈ ಆರೋಪದ ಬಗ್ಗೆ ಕೂಡ ನಾವು ಮಾತಾಡುವಾಗ ನಮಗೆ ಯಾವುದೇ ರೀತಿಯಾದಂಥ ಅಲ್ಲಿ ಅವರು ಅವಹೇಳನ ಮಾಡಿದ್ದಾರೆ ಅನ್ನೋದಕ್ಕೆ ಆಧಾರಗಳು ಸಿಗ್ತಾ ಇಲ್ಲ. ಅವರು ಟಾಗೂರ್ ಅವರ ಒಂದು ಖ್ಯಾತ ಪದ್ಯದ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದರು. ಅದು ಕೂಡ ಅವರು ಇಂಗ್ಲೀಷ್ನಲ್ಲಿ ಪಾಠವನ್ನು ಪೂರ್ತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ. ಅಲ್ಲಿ ಯಾವಲ್ಲಿಯೂ ಕೂಡ ಅವರು ಕನ್ನಡವನ್ನು ಕೂಡ ಬಳಕೆ ಮಾಡಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ ಮಾತಾಡಿದ್ದಾರೆ ಹೊರತು ಯಾವುದೇ ರೀತಿಯ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಅಥವಾ ಧಾರ್ಮಿಕ ವಿದ್ಯಮಾನಗಳ ಕುರಿತು ಅವರು ಮಾತಾಡಿಲ್ಲ ಅನ್ನುವಂಥದ್ದು ಇವತ್ತು ನಮಗೆ ಇಲ್ಲಿ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ. ಅದು ಒಂದು ವೇಳೆ ಅದರಲ್ಲಿ ಏನೇ ಇದ್ದರೂ ಕೂಡ ನಾವು ಸಮಗ್ರವಾದ ತನಿಖೆಗೆ ಒಳಪಡಲು ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಸಮಗ್ರ ತನಿಖೆಗೆ ಮೊದಲು ಆಗ್ರಹಿಸಿದ್ದೀವಿ, ಈಗಲೂ ಕೂಡ ಆಗ್ರಹಿಸ್ತೀವಿ. ಆದರೆ ಇಂಥ ಆರೋಪ ಬಂದಾಗ ಇದನ್ನು ಒಂದು ಬಗೆಹರಿಸಬೇಕಾಗಿರುವಂಥದ್ದು ಪೋಷಕರು, ಅದು PTA ಏನಿದೆ, ಪೋಷಕರ ವೇದಿಕೆ ಮತ್ತು ಶಾಲಾ ಆಡಳಿತ ಮಂಡಳಿ, ಇನ್ನೂ ಹೆಚ್ಚೆಂದರೆ ಶಿಕ್ಷಣ ಇಲಾಖೆ ಈ ಕುರಿತು ಮಧ್ಯಪ್ರವೇಶ ಮಾಡಿ ತನಿಖೆಯನ್ನು ಮಾಡಬೇಕಿತ್ತು. ಆದರೆ ಈ ದೂರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಈ ಶಾಲೆ ಮೇಲೆ ಆರೋಪವನ್ನು ಹಾಕಿ ಒಂದು ಮಹಿಳೆಯ ವಾಯ್ಸ್ ವೈರಲ್ ಆದ ತಕ್ಷಣ ಇಲ್ಲಿ ಪೋಷಕರು ಬರೋದಕ್ಕಿಂತ ಮುಂಚೆಯೇ ಕೆಲವು ಸಂಘಟನೆಗಳು, ಅದರಲ್ಲಿಯೂ ಕೂಡ ಸಂಘ ಪರಿವಾರದ ಸಂಘಟನೆಗಳ ಕಾರ್ಯಕರ್ತರು ಶಾಲೆಯ ಮುಂದೆ ಜಮಾವಣೆ ಮಾಡಿಕೊಂಡಿರೋದೇ ನಮಗೆ ಅನುಮಾನಗಳಿಗೆ ಕಾರಣ ಆಗಿದೆ. ಯಾವುದೇ ಪ್ರಕರಣಗಳಾದಾಗ ಅದಕ್ಕೆ ತನಿಖೆ ಮಾಡಲಿಕ್ಕೆ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಬೇಕು. ಆ ಸಮಯವನ್ನು ಕೂಡ ಕೊಡದೆ ಶಿಕ್ಷಕಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಶಾಲೆಯ ಒಂದು ಮಾನವನ್ನು ಹರಾಜು ಹಾಕಬೇಕು ಮತ್ತು ಈ ಶಾಲೆಗೆ ಇರುವಂಥ ಅದರಲ್ಲಿ ಭಾಳ ಪ್ರಧಾನವಾಗಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರುವಂಥ ಒಂದು ಅಭಿಮಾನವನ್ನು ಇಲ್ಲಿಯ ಜನಸಾಮಾನ್ಯರಿಂದ ಕಡಿಮೆ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಆ ಮೂಲಕ ಮತೀಯ ಲಾಭವನ್ನು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಗಿಟ್ಟಿಸಬೇಕು ಅನ್ನುವಂಥ ದುರುದ್ದೇಶ ಇಲ್ಲಿ ಸಂಘ ಪರಿವಾರದ ಸಂಘಟನೆಗಳಿಗೆ ಇದ್ದದ್ದು ಈ ಘಟನೆಯಲ್ಲಿ ನಮಗೆ ಎದ್ದು ಕಾಣಿಸ್ತದೆ. ನಮಗೆ ಭಾಳ ಖೇದ ಅನಿಸುವಂಥದ್ದು ಇಂಥ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಕರಣವನ್ನು ನಿಯಮಬದ್ಧವಾಗಿ ಬಗೆಹರಿಸಲು ಅಥವಾ ಅದಕ್ಕೆ ಸಂಬಂಧಪಟ್ಟು ಒಂದು ಇತ್ಯರ್ಥ ಮಾಡಲು ಪ್ರಯತ್ನ ಮಾಡಬೇಕಾಗಿದ್ದಂಥ ಶಾಸಕ ವೇದವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರು ಇಲ್ಲಿ ಶಾಸಕರಾಗಿ ಈ ಕ್ಷೇತ್ರದ ಶಾಸಕರಾಗಿ ಈ ಶಾಲೆಯ ಬಲಿ ಬರೋದು ಬಿಟ್ಟು ಅವರು ಸಂಘ ಪರಿವಾರದ ಮುಖಂಡರುಗಳ ರೀತಿಯಲ್ಲಿ ಬಂದರು, ರಾಜಕೀಯ ಮಾತುಗಳನ್ನು ಆಡಿದರು. ಅವರು ಮಾಡಬೇಕಾಗಿರುವಂಥದ್ದು ಇಲ್ಲಿ ಬಂದು ಗೇಟಲ್ಲಿ ನಿಲ್ಲೋದಲ್ಲ, ಶಿಕ್ಷಣ ಸಂಸ್ಥೆಯ ಒಳಗಡೆ ಹೋಗಿ ಅಲ್ಲಿರುವಂಥ ಆಡಳಿತ ಮಂಡಳಿಯವರ ಜೊತೆ ಮಾತಾಡುವಂಥದ್ದು, ಅಧಿಕಾರಿಗಳನ್ನ ಕರೆಸಿ ತನಿಖೆಗೆ ಮಾಡುವಂಥದ್ದು. ಆದರೆ ಅವರು ಇಲ್ಲಿ ನಿಂತು ವಿದ್ಯಾರ್ಥಿಗಳನ್ನ ಬಳಸಿ ಘೋಷಣೆಗಳನ್ನು ಹಾಕಿದ್ದಾರೆ, ಧಾರ್ಮಿಕ ಘೋಷಣೆಗಳನ್ನು ಹಾಕಿದ್ದಾರೆ, ಧಾರ್ಮಿಕ ಸಂಕೇತದ ಶಾಲುಗಳನ್ನು ಮಕ್ಕಳ ಕೈಯಲ್ಲಿ ಬೀಸುವ ರೀತಿಯಲ್ಲಿ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಕೂಡ ಬೇರೆಲ್ಲ ಕಡೆ ಬಿಡಿ, ಮಂಗಳೂರಿನಂಥ ಒಂದು ನಾಗರಿಕರು ವಿದ್ಯಾವಂತರು ಇರುವಂಥ ಒಂದು ಸಮಾಜದಲ್ಲಿ ಒಬ್ಬ ಶಾಸಕ ನಡ್ಕೊಳ್ಳುವಂಥ ರೀತಿ ಅಲ್ಲ ಇದು. ಮಂಗಳೂರಿನ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ವೇದವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ನಡೆ. ಮಂಗಳೂರಿನ ಇಷ್ಟರವರೆಗೆ ಗೆದ್ದು ಹೋಗಿರುವಂತಹ ಶಾಸಕರುಗಳು ಶಾಸನಸಭೆಯಲ್ಲಿದ್ದ ಮುಸ್ತದ್ದಿಗಳ ಸಾಲಿನಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ನಮ್ದು ಇಲ್ಲಿ ಭಾಳ ಪ್ರಧಾನವಾಗಿ ಈಗಿರುವಂಥದ್ದು ಏನಂದರೆ, ಇದು ಒಟ್ಟು ಕೇವಲ ಶಿಕ್ಷಕಿಯ ಕುರಿತು ಶಿಕ್ಷಕಿಯನ್ನು ಹೇಳಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕು, ಅದರ ಮೇಲೆ ಕ್ರಮ ಆಗಬೇಕು. ಇವತ್ತು ಅವರ ಮೇಲೆ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಪ್ರಕ್ರಿಯೆ ಇವತ್ತು ನಡೆದಿದೆ. ಅದರಲ್ಲಿ DDP ಅವರು ಕೂಡ ಶಾಮೀಲಾಗಿದ್ದಾರೆ, DDP ಅವರು ಕೂಡ ಶಾಸಕರ ಕೈಗೊಂಬೆ ವೇದವ್ಯಾಸ ಕಾಮತ್ರ ಕೈಗೊಂಬೆಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತು ನಮಗೂ ಕೂಡ ಕಂಡು ಬಂದಂಥ ಅಂಶ. ಅಂಥ ಅಧಿಕಾರಿಗಳು ಮಂಗಳೂರಿನಂಥ ನಗರದಲ್ಲಿ ಕೆಲಸ ಮಾಡಬಾರ್ದು, ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದೊಂದು, ಏನೇ ಇದ್ದರೂ ಅದೆಲ್ಲ ತನಿಖೆ ಆಗಬೇಕು. ಶಿಕ್ಷಕಿಯ
ಮಾತುಗಳು ಏನಿತ್ತು, ಪಾಠ ಮಾಡುವಾಗ ಏನು ಹೇಳಿದ್ದಾರೆ ಅನ್ನುವಂಥ ತನಿಖೆ ಆಗಬೇಕು. ಅಲ್ಲಿ ಬಂದಂಥ ಬಹುತೇಕ ಪೋಷಕರುಗಳಿಗೆ ಶಿಕ್ಷಕಿ ಈ ರೀತಿ ಮಾತಾಡಿದಾರಂತೆ, ತಮ್ಮ ಮಕ್ಕಳು ಮನೆಯಲ್ಲಿ ಬಂದು ಹೇಳಿದಾರಂತೆ ಅವ್ರು ಹೇಳಲ್ಲ, ಒಟ್ಟು ಈ ರೀತಿ ಹೇಳಿದಾರಂತೆ ಮಾತಾಡಿದಾರಂತೆ ಅನ್ನುವಂಥದ್ದೇ ಆರೋಪಗಳಿದೆ. ಅದರಿಂದಾಗಿ ಶಿಕ್ಷಕಿ ತಪ್ಪಿತಸ್ಥೆ ಆಗಿದರೆ ಅದು ತನಿಖೆ ಆಗಲಿ, ಆದರೆ ಕೇವಲ ಶಿಕ್ಷಕಿ ಏನು ಮಾಡಿದಾರಂತೆ ಮಾತ್ರ ತನಿಖೆ ಆಗೋದಲ್ಲ. ಈ ಪ್ರಕರಣದ ಹಿಂದೆ ನಿಗೂಢತೆ ಇದೆ, ರಾಜಕೀಯ ದುರುದ್ದೇಶ ಇದೆ, ಕೋಮು ಹಿಂಸೆಗೆ ಪ್ರಚೋದನೆ ಕೊಡುವಂಥ ಒಂದು ಯೋಜಿತವಾದಂಥ ಷಡ್ಯಂತ್ರ ಇದೆ. ಅದರಿಂದಾಗಿ ಈ ಪ್ರಕರಣದ ಹಿಂದೂ ಮುಂದೆ ಎಲ್ಲವೂ ತನಿಖೆ ಆಗಬೇಕು. ವೇದವಾದ ಮೊನ್ನೆ ಶನಿವಾರ ದಿವಸ ಇಲ್ಲಿಗೆ ಸಂಘ ಪರಿವಾರದ ಸಂಘಟನೆ ಪ್ರಮುಖರು ಯಾಕೆ ಬಂದರು, ಅವರನ್ನಿಲ್ಲಿ ಕಳಿಸಿರುವಂಥದ್ದು ಯಾರು, ಪೋಷಕರು ಮತ್ತು ಅವರು ಒಟ್ಟಾಗಿ ಬರಲಿಕ್ಕೆ ಕಾರಣ ಯಾರು ಅನ್ನುವಂಥದ್ದು ತನಿಖೆ ಆಗಬೇಕು. ವೇದವ್ಯಾಸ ಕಾಮತರು ಬಂದ ಮೇಲೆ ಇಲ್ಲಿ ನಡೆದಂಥ ಘಟನೆಗಳೇನಿದೆ ಅದು ಕೂಡ ತನಿಖೆ ಆಗಬೇಕು. ಮತ್ತು ವೇದವ್ಯಾಸ ಕಾಮತರ ನಡೆ ಒಬ್ಬ ಶಾಸಕನ ರೀತಿಯಲ್ಲಿ ಇರಲಿಲ್ಲ, ಅದೊಂದು ರೀತಿಯ ಗೂಂಡಾಗಿರಿ ರೀತಿಯಲ್ಲಿತ್ತು. ಅವರು ಸಂಘ ಪರಿವಾರದ ನಾಯಕರುಗಳ ರೀತಿಯಲ್ಲಿ, ಶರಣ್ ಪಪ್ಪಲ್ ರೀತಿಯಲ್ಲೋ, ಶಿವಾನಂದ ಮೆಂಡಂತ ರೀತಿಯಲ್ಲೇ ನಡ್ಕೊಂಡಿದ್ದಾರೆ. ಭರತ್ ಶೆಟ್ಟಿಯವರಂತೂ ಸಂವಿಧಾನ ಬಾಹಿರವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಧರ್ಮಗಳನ್ನು ಇಬ್ಬರು ಶಾಸಕರು ಹೇಳ್ತಂದಿದ್ದಾರೆ. ಇದು ಹಿಜಾಬ್ ಇಶ್ಯೂ ಆಗುವಾಗ ಶಾಲೆ ಒಳಗಡೆ ಸಂವಿಧಾನ ಬೇಕು, ನಿಮಗೆ ಹಿಜಾಬ್ ಬೇಕು ಅಂತ ಕೇಳಿದವರು, ಈಗ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಶ್ನೆ ಅನ್ನೋ ರೀತಿಯಲ್ಲಿ ಹಿಂದೂ ವಿದ್ಯಾರ್ಥಿನಿಯರಿಗೆ ನೀವು ಇಲ್ಲಿ ಅವಮಾನ ಮಾಡ್ತೀರಿ ಅನ್ನುವಂಥ ಒಂದು ಸುಳ್ಳು ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ. ಇದೆಲ್ಲವೂ ಕೂಡ ಕ್ರಿಮಿನಲ್ ಅಪರಾಧ. ಮಕ್ಕಳನ್ನು ತಮ್ಮ ರಾಜಕೀಯ ದುರುದ್ದೇಶಕ್ಕೆ, ಧಾರ್ಮಿಕ ದ್ವೇಷದ ಒಂದು ರೀತಿಯಾದಂಥ ವರ್ತನೆಗಳಿಗೆ ಅವರು ಪ್ರೇರೇಪಿಸಿರುವಂಥದ್ದು ಕ್ರಿಮಿನಲ್ ಅಪರಾಧ. ಅದಕ್ಕಾಗಿ ಶಾಸಕ ವೇದವ್ಯಾಸ ಕಾಮತರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು, ಅವರ ಜೊತೆಯಲ್ಲಿದ್ದವರ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಕೋಮುಗಳ ಬಗ್ಗೆ ಪ್ರಚೋದನೆ ಕೊಟ್ಟಂತಹ ಒಂದು ಕಲಂ ನಡಿ ಸೆಕ್ಷನ್ ನಡಿ ಅವರ ಮೇಲೆ ಕೇಸು FIR ಆಗಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಮತ್ತು ಇಡೀ ಘಟನೆಯ ಬಗ್ಗೆ ಒಂದು ನಿನ್ನೆ ಏನು ಹಿರಿಯ ರಾಜಕಾರಣಿಗಳು ಆಗ್ರಹಿಸಿದ ರೀತಿಯಲ್ಲಿ ಒಂದು ಶ್ವೇತಪತ್ರ, ಒಂದು ಸತ್ಯಶೋಧನಾ ಸಮಿತಿಯನ್ನು ಸರ್ಕಾರ ನೇಮಕ ಮಾಡಿ ಎಲ್ಲವನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತು ಈ ಕುರಿತು ಶಾಸಕ ವೇದವ್ಯಾಸ ಕಾಮತ್ ಅವರ ನಡೆ ಏನಿದೆ, ಅವರ ಜೊತೆ ಭರತ್ ಶೆಟ್ಟಿಯವರ ನಡೆ ಏನಿದೆ, ಇದು ಖಂಡಿತ ನಾವು ಒಪ್ಪತಕ್ಕದ್ದಲ್ಲ. ಶಾಸಕರಾಗಿ ಆ ರೀತಿ ನಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಕುರಿತು ನಾವು ಮಾನ್ಯ ಸಭಾಧ್ಯಕ್ಷರಿಗೂ ಕೂಡ, ಸಭಾಪತಿಯವರಿಗೂ ಕೂಡ, ಸ್ಪೀಕರ್ ಖಾದರ್ ಅವರಿಗೂ ಕೂಡ, ನಾವು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸಮಾನ ಮನಸ್ಕ ನಮ್ಮ ವೇದಿಕೆ ಏನಿದೆ, ನಾವು ಜಂಟಿಯಾಗಿ ಒಂದು ದೂರನ್ನು ವೇದವ್ಯಾಸ ಕಾಮತರ ವಿರುದ್ಧ ಪೊಲೀಸ್ ನೀರಿನ ಹೊರತಾಗಿ ಸಭಾಧ್ಯಕ್ಷರಿಗೂ ಕೂಡ ಒಂದು ದೂರನ್ನು ಕೊಟ್ಟು ಅವರ ಮೇಲೆ ನೀವು ಆ ಏನಿದೆ ಜನಪ್ರತಿನಿಧಿಗಳ ನಿಯಮಾವಳಿಗಳ ಆಧಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಆ ದೂರಿನ ಮೂಲಕ ಮಾಡಲಿಕ್ಕಿದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ನಾವು ಈ ಜನೋದ ಶಾಲೆಯ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಇವರು 6 ದಶಕಗಳಿಂದ ಇಲ್ಲಿ ಕಲಿತಿರುವಂಥ ಯಾವುದೇ ವಿದ್ಯಾರ್ಥಿನಿಯರಿಂದ ಇಂಥ ಆರೋಪಗಳು ಬಂದಿಲ್ಲ. ಅದರಿಂದ ಈ ಶಾಲೆಯ ಆಡಳಿತ ಮಂಡಳಿಗಳ ಜೊತೆ ನಾವು ಸದಾ ನಿಲ್ತೀವಿ, ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀವಿ.